ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಉಪಚುನಾವಣೆಯ ಬಗ್ಗೆ ಆಪ್ತರ ಜೊತೆ ಚರ್ಚೆ ಮಾಡಿದ್ದೇನೆ, ಕೆಲವೊಂದು ಸಲಹೆಗಳನ್ನ ಅವರು ನೀಡಿದ್ದಾರೆ. ಉಪಚುನಾವಣೆ ಪಕ್ಷೇತರನಾಗಿ ನಿಲ್ಲಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಸೋಮವಾರ ಹೇಳ್ತೀನಿ ಎಂದ ರೋಷನ್ ಬೇಗ್. ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಚಿವ ಸಿಟಿ ರವಿ, ಬೆಳ್ಳಂಬೆಳಗ್ಗೆ ಭೇಟಿ ನೀಡಿ ದತ್ತನ ಪಾದುಕೆಗಳ ದರ್ಶನ, ಕಾಕಡ ಆರತಿಯಲ್ಲಿ ಪಾಲ್ಗೊಂಡ ಸಚಿವ ಸಿಟಿ ರವಿ. ಕೆಆರ್ಪುರ ವಿಧಾನಸಭೆ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ನಾರಾಯಣಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬಿ ಫಾರಂ ಹಸ್ತಾಂತರ, ಸೋಮವಾರ ನಾಮಪತ್ರ ಸಲ್ಲಿಸುವ ಭರದ ಸಿದ್ಧತೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಅಫಸಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿರುವ ದತ್ತಾತ್ರೇಯ ದೇವಸ್ಥಾನಕ್ಕೆ ಇಂದು ಬೆಳಿಗ್ಗೆ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಸಿಟಿ ರವಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕಲಬುರಗಿ ಜಿಲ್ಲಾ ಪ್ರವಾಸದಲ್ಲಿರುವ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬೆಳ್ಳಂಬೆಳಗ್ಗೆಯೇ ದತ್ತನ ದರ್ಶನ ಪಡೆದು ಸಚಿವರು ನಂತರ ಕಾಕಡಾರತಿಯಲ್ಲಿ ಪಾಲ್ಗೊಂಡರು. ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೊಡ್ಡಪ್ಪ ಗೌಡ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಸಿಟಿ ರವಿಗೆ ಸಾಥ್ ನೀಡಿದರು. ಕಳೆದ ವಾರವಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ದತ್ತನ ದರ್ಶನ ಪಡೆದು ದತ್ತಾತ್ರೇಯ ಸ್ವರ್ಣ ಪಾದಕಿ ಪೂಜೆ ನೆರವೇರಿಸಿದರು. ವೈಜನಾಥ್ ಪಾಟೀಲ್ ಅವರ ಅಭಿಮಾನಿ ಬಳಗದ ಕಲಬುರಗಿ ಅವರಿಂದ ನುಡಿನಮನ ಕಾರ್ಯಕ್ರಮ 20ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶಿವಶಂಕರ್ ಗಾರಂಪಳ್ಳಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 371 ಜೈ ರುವಾರಿ ಸಮಾಜವಾದಿ ನಾಯಕ ಲಿಂಗೈಕ್ಯ ವೈಜನಾಥ್ ಪಾಟೀಲ್ರ ನುಡಿ ನಮನ ಕಾರ್ಯಕ್ರಮ 20ರಂದು ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸಾಯಂಕಾಲ 4 ಗಂಟೆಗೆ ಹಮ್ಮಿಕೊಂಡಿದೆ. ಕಲಬುರಗಿ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಅಭಿಮಾನಿಗಳು ಬರಬೇಕು ಎಂದು ಸುದ್ದಿಗೋಷ್ಠಿ ಮೂಲಕ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಂಎಸ್ ಪಾಟೀಲ್ ನರಿಬೋಳ್, ಎಂಬಿ ಅಂಬಲ್ಗಿ, ಸುರೇಶ್ ಸಜ್ಜನ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ವೈಜನಾಥ್ ಪಾಟೀಲ್ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಅವರನ್ನು ಕಳೆದುಕೊಂಡು ಇವತ್ತಿಗೆ 14 ದಿನಗಳಾದವು. ನಾವು ಅವ್ರ ಜೊತೆ ಇದ್ದವರಿಗೆ ಏನೂ ತೋಚದಂತೆ ಆಗಿದೆ, ದಿಗ್ಮೂಢರಾಗಿದ್ದೇವೆ ನಾವು. ಅವರು ಆದಮೇಲೆ ಮುಂದೆ ನಮ್ಮ ಹೋರಾಟ ಹೇಗೆ, 371 ಕಲಮದ ಬಗ್ಗೆ ಹೇಗೆ ನಾವು ನಡೆಸ್ಕೊಂಡು ಹೋಗಬೇಕು ಅಂಥೇಳಿ ನಮಗೆ ಒಂದು ಯೋಚನೆಯನ್ನು ಇದೆ. ಅದಕ್ಕಾಗಿ 20ನೇ ತಾರೀಖು ಬುಧವಾರ ದಿವಸ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಸದ್ಗುರು ಕೋಟಿಸಿದ್ದೇಶ್ವರ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ನಲ್ವಾರ, ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಶ್ರೀಶೈಲಂ ಕಲಬುರಗಿ, ಅಧ್ಯಕ್ಷತೆ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಮಾಜಿ ಸಂಸದರು ಕಲಬುರಗಿ, ಮುಖ್ಯ ಅತಿಥಿಗಳು ಸನ್ಮಾನ್ ಡಾಕ್ಟರ್ ಉಮೇಶ್ ಜಾಧವ್ ಲೋಕಸಭಾ ಸದಸ್ಯರು ಕಲಬುರಗಿ, ವಿಶೇಷ ಉಪನ್ಯಾಸಕರು ಪ್ರೊಫೆಸರ್ ವಸಂತ್ ಕುಸ್ತಗಿ ಹಿರಿಯ ಸಾಹಿತಿಗಳು ಕಲಬುರಗಿ, ಮತ್ತು ಶ್ರೀಮತಿ ಕೆ ರತ್ನಪ್ರಭಾ ಐಎಎಸ್ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು. ಅದಲ್ಲದೆ ಕೆಳಗೆ ಭಾಳಷ್ಟು ಗೌರವಯುತ ಸದಸ್ಯರು ಈ ಕಾರ್ಡಿನಲ್ಲಿ ಪ್ರಿಂಟ್ ಆಗಿದ್ದಾರೆ, ಅವರೆಲ್ಲ ಸದಸ್ಯರು ಅವತ್ತಿನ ದಿವಸ ಬರಲು ಒಪ್ಪಿಕೊಂಡಿದ್ದಾರೆ. ಇದು ಕಡೆಯ ಕಾರ್ಯಕ್ರಮ ವೈಜನಾಥ್ ಪಾಟೀಲ್ ಬಗ್ಗೆ ನಾವು ಮಾಡ್ತದ್ದು. ಯಾಕಂದರೆ ಮುಂದೆ ವೈಜನಾಥ್ ಪಾಟೀಲ್ ಮೇಲೆ ಮಾಡೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಆದ ಕಾರಣ ನಾನು ತಮ್ಮಲ್ಲಿ ಏನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಅವತ್ತಿನ ದಿವಸ ಇದೊಂದು ನ್ಯೂಸ್ ಹಾಕೋದಲ್ಲೇ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರ್ತೀವಿ ಪ್ರತಿಯೊಂದು ನ್ಯೂಸ್ ಪೇಪರ್ದಾಗ. ಇದೊಂದು ರಿಕ್ವೆಸ್ಟ್ ಅದು ನನಗೆ ನಿಮ್ಗೆ.
ರಾಜ್ಯ ಸರ್ಕಾರವು ಗಡಿ ಭಾಗಗಳಲ್ಲಿ ಕನ್ನಡ ಭಾಷೆ ನೆಲ ಜಲ ಉಳಿವಿಗಾಗಿ ಜಾಗೃತಿ ಮೂಡಿಸಲು ಅನುದಾನದ ಹೊಳೆ ಹರಿಸುತ್ತದೆ. ಅದರಲ್ಲಿ ಪೂರ್ವಭಾವಿಯಾಗಿ ಜನರಲ್ಲಿ ಜಾಗೃತಿ ಮೂಡಿಸದೆ ಕಾಟಾಚಾರಕ್ಕೆ ಜನಪರ ಉತ್ಸವ ನಡೆದಿದೆ. ಅದು ಎಲ್ಲಿ ಎಂದಿರಾ? ಈ ಸ್ಟೋರಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವತಿಯಿಂದ ಶನಿವಾರ ಸಾಯಂಕಾಲ ಹಮ್ಮಿಕೊಂಡ ಜನಪರ ಉತ್ಸವ ಕುರಿತು ಜಾಗೃತಿ ಮೂಡಿಸಿದ ಹಿನ್ನೆಲೆಯಲ್ಲಿ ಕನ್ನಡ ಅಭಿಮಾನಿಗಳು, ಸಾಹಿತಿಗಳು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಇಲ್ಲದೆ ಬೇರೆಣಿಕೆಯಷ್ಟು ಜನರ ಮಧ್ಯೆ ಕಾಟಾಚಾರದ ಜನಪರ ಉತ್ಸಾಹ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇದರಿಂದ ಸಾರ್ವಜನಿಕರಲ್ಲಿ ಕನ್ನಡ ಅಭಿಮಾನಿಗಳಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಇನ್ನು ಕೇಂದ್ರ ಬಸ್ ನಿಲ್ದಾಣದ ಬಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ವಿವಿಧ ಕಲಾ ತಂಡಗಳು ಉದ್ಘಾಟನೆಗೆ ಕಾಯುತ್ತಿದ್ದರು. ನಂತರ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ತರಾತುರಿಯಲ್ಲಿ ಡೊಳ್ಳು ಬಾರಿಸುವ ಉತ್ಸವಕ್ಕೆ ಚಾಲನೆ ನೀಡಿ 10 ನಿಮಿಷ ಮೆರವಣಿಗೆಗೆ ಸಾಥ್ ನೀಡಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಕಲಬುರಗಿಗೆ ನಿರ್ಗಮಿಸಿರುವುದು ಕನ್ನಡದ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿತು. ಕಾರ್ಯಕ್ರಮದ ಕುರಿತು ಇಲಾಖೆ ರಚಿಸಿದ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಿರುವಂತೆ ಉದ್ಘಾಟಕರು, ಅಧ್ಯಕ್ಷತೆ, ಮುಖ್ಯ ಅತಿಥಿಗಳು, ವಿಶೇಷ ಆಹ್ವಾನಿತರು ಸೇರಿದಂತೆ ಹೀಗೆ ಸುಮಾರು 31 ಗಣ್ಯರ ಹೆಸರು ಪ್ರಕಟಿಸಿದ್ದು, ಇದರಲ್ಲಿ ಯಾವೊಬ್ಬ ಅಧಿಕಾರಿಯೂ ಇಲ್ಲ. ಚುನಾಯಿತ ಜನಪ್ರತಿನಿಧಿಗಳು ಇಲ್ಲದೆ ಹಾರ್ಕೋಡ್ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದ ವೇದಿಕೆಗೆ ಮೆರುಗು ಬಾರದೆ ಬಣಗುಡುತ್ತಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೇವಲ ಸರ್ಕಾರಕ್ಕೆ ದಾಖಲೆ ಸಲ್ಲಿಸಿ ಅನುದಾನ ಲೂಟಿ ಹೊಡೆಯಲು ಮಾತ್ರ ಇಂತಹ ಕಾಟಾಚಾರದ ಕಾರ್ಯಕ್ರಮ ಆಯೋಜಿಸಿದೆ, ವಿನಃ ಕನ್ನಡದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಸಂಪೂರ್ಣ ವಿಫಲರಾಗಿರುವುದು ಚಿಂಚೋಳಿಯಲ್ಲಿ ಜರುಗಿದ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಕಾಟಾಚಾರದ ಕಾರ್ಯಕ್ರಮದಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ. ಇಂತಹ ಕಾರ್ಯಕ್ರಮಗಳು ಗಡಿ ಭಾಗಗಳಲ್ಲಿ ಆಯೋಜಿಸಿದರೆ ಉತ್ತಮವಾಗುತ್ತಿತ್ತು ಎಂದು ಕಸಾಪ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಲ್ಮೂರ್ ಬೇಸರ ವ್ಯಕ್ತಪಡಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾರಕೂಡ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಜನಪರ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಈ ಒಂದು ಕಾರ್ಯಕ್ರಮ ಕೇವಲ ಸರ್ಕಾರದ ದಾಖಲೆಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಈ ಒಂದು ಕಾರ್ಯಕ್ರಮ ಚಿಂಚೋಳಿಯಲ್ಲಿ ನಡೀತಕ್ಕಂಥದ್ದೇ ಜನರಿಗೆ ಗೊತ್ತೇ ಇಲ್ಲ ಅದು. ಆದರೆ ತಾಲೂಕಿನಾದ್ಯಂತ ಒಂದು ಅವೇರ್ನೆಸ್ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥ ಒಂದು ಜನರಿಗೆ ಗೊತ್ತು ಮಾಡಬೇಕಾಗಿತ್ತು. ಆದರೆ ಈಗ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಕೇವಲ ಕಾಟಾಚಾರಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಮುಖ್ಯ ರಸ್ತೆಯಲ್ಲಿ ಜರುಗಿದ ಮೆರವಣಿಗೆಯಲ್ಲಿ ಲಂಬಾಣಿ ನೃತ್ಯ, ಡೊಳ್ಳು ಕುಣಿತ, ಕೀಲು ಕುದುರೆ, ನಗಾರಿ ವಾದ್ಯ, ಮಹಿಳಾ ತಮಟೆ, ಪೋತರಾಜ ಕುಣಿತ, ಚಿಟ್ಟಿ ಮೇಳ, ಗರುಡಿಗೊಂಬೆ, ನಂದಿಧ್ವಜ, ಸೋಮನ ಕುಣಿತ ಸೇರಿದಂತೆ ಜನಪದ ಕಲಾ ತಂಡಗಳ ನೃತ್ಯ ನೋಡುಗರ ಗಮನ ಸೆಳೆಯುವಂತಿತ್ತು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಗದೀಶ್ವರಿ, ಜಿಲ್ಲಾ ಪಂಚಾಯತ್ ಸದಸ್ಯ ಗೌತಮ್ ಪಟೇಲ್, ಶ್ರೀಕಾಂತ್ ಜಾನಕಿ, ವಿಠಲ್ ಕುಸಾಳೆ, ಬಸವಣ್ಣಪ್ಪ ಕುಡ್ಡಳ್ಳಿ, ಬಸವರಾಜ್ ಐನೊಳ್ಳಿ, ಸುರೇಶ್ ಕೊರವಿ, ಶಶಿ ಕಳಸ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗಿರಿನಾಡು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದೇನೂರು ಗ್ರಾಮದ ಜನತಾ ಕಾಲೋನಿಯಲ್ಲಿರುವ ಹಜರತ್ ಮಕ್ಕಾ ಹುಸೇನಿ ದರ್ಗಾದ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೆಯಿತು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದಲ್ಲಿ ಶನಿವಾರದಂದು ಹಿಂದೂ ಮುಸ್ಲಿಂ ಬಾಂಧವರು ಈ ಊರಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಜಾತ್ರೆ ಆಚರಿಸುತ್ತಾರೆ. ಈ ಜಾತ್ರೆ ಭಾವೈಕ್ಯತೆ ಸಾರುವಂತಹ ಜಾತ್ರೆಯಾಗಿದೆ. ಸತತವಾಗಿ 3 ದಿನಗಳ ಕಾಲ ಗಂಧ, ದೀಪ ಹಾಗೂ ಕಿಸ್ತಿ ಎಂಬ ಪ್ರಮುಖ ಕಾರ್ಯಕ್ರಮ ನಡೆಯುತ್ತವೆ. ಇಲ್ಲಿ ಎಲ್ಲ ಜನಾಂಗದ ಜನರು ಸೇರಿ ಆಚರಿಸುವ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರುತ್ತಾರೆ. ಇನ್ಕಾ ಉರುಸ ಹರ್ ಸಾಲ ರಬ್ಬಿ ಲವಲ್ 14-16 ಸತ್ರಕ್ಕೂ ಇಸ್ಕಾ ಉರುಸ ಮನಾಯಾತಾ ಹೈ
ये सब होंगे हिंदू और मुसलमान सब लोग मिला के इसका उर्स अच्छे तरह से मनाते ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಹಜರತ್ ಮಕಾಶ ಮಕ್ಕಾವಶಿನಿ ಜಾತ್ರಾ ಮಹೋತ್ಸವವನ್ನು ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲ ಭೇದ ಭಾವವನ್ನು ಮರೆತು ಎಲ್ಲ ಇಲ್ಲಿ ಒಗ್ಗಟ್ಟಾಗಿ ನಾವು ಆಚರಿಸ್ಕೊಂಡು ಬರಬೇಕು. ಪ್ರತಿ ವರ್ಷವೂ ಇಲ್ಲಿ ಕಿಸ್ತಿ ಮತ್ತು ಎಲ್ಲ ಕಾರ್ಯಕ್ರಮಗಳು ಜರುಗ್ತಾವೆ ಮತ್ತು ಕವಾಲಿ ಪ್ರೋಗ್ರಾಮ್ಗಳನ್ನು ಜರುಗ್ತಾವೆ. ಅದೇ ರೀತಿ ಎಲ್ಲ ಇಲ್ಲೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಜವಾಹರ್ ಅಲಿ ಶಾ ಮುಖಂದರ್, ಶಾಲಾಲಾ ಶಾ ಮುಖಂದರ್, ಮೈದುನ್ ಶಾ ಮುಖಂದರ್, ಸೈಯದ್ ತಾಳಿಕೋಟಿ, ಶಾ ಹುಸೈನ್, ಬಂದಿನವಾಜ್ ಮುಖಂದರ್ ಹಾಗೂ ಇತರರು ಇದ್ದರು. ಶಿವಾಜಿನಗರ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಮಾಜಿ ಸಚಿವ ರೋಷನ್ ಬೇಗ್ ತಮ್ಮ ನಿವಾಸದ ಸಮೀಪ ಇರುವ ಶಮ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ರಾತ್ರಿ ಆಪ್ತರ ಜೊತೆ ಸಭೆ ನಡೆಸಿದರು. ಉಪಚುನಾವಣೆಗೆ ಸ್ಪರ್ಧೆ ಮಾಡಬೇಕಾ ಅಥವಾ ಬೇಡವಾ ಅನ್ನೋದರ ಬಗ್ಗೆ ತಮ್ಮ ಆಪ್ತರ ಜೊತೆ ಚರ್ಚೆ ನಡೆಸಿದ್ದಾರೆ. ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕೇ ಅಥವಾ ಬಿಜೆಪಿ ಅಭ್ಯರ್ಥಿಯಾಗಿ ಬೆಂಬಲ ನೀಡಬೇಕೇ ಎಂಬ ಕುರಿತು ಅವರು ಗಂಭೀರ ಚರ್ಚೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ರೋಷನ್ ಬೇಗ್, ಉಪಚುನಾವಣೆ ಬಗ್ಗೆ ನನ್ನ ಆಪ್ತರ ಜೊತೆ ಚರ್ಚೆ ಮಾಡಿದ್ದೇನೆ, ಕೆಲ ಸಲಹೆಗಳನ್ನು ಅವರು ನೀಡಿದ್ದಾರೆ. ಉಪಚುನಾವಣೆ ಪಕ್ಷೇತರವಾಗಿ ನಿಲ್ಲಬೇಕಾ ಅಥವಾ ಬೇಡವಾ ಅನ್ನೋದರ ಬಗ್ಗೆ ಸೋಮವಾರ ನನ್ನ ನಿರ್ಧಾರ ಹೇಳ್ತೀನಿ ಎಂದರು. ಸಭೆಯಲ್ಲಿ ನಮ್ಮ ವೆಲ್ವಿಷರ್ಸ್ ಎಲ್ಲ ಈ ಸಭೆ ಕರೆದಿದ್ರು, ಅಲ್ಲಿಗೆ ಬಂದಿದ್ದೀನಿ. ಅವರು ಕೆಲವು ಸಲಹೆಗಳು ಕೊಟ್ಟಿದ್ದಾರೆ, ಆ ಸಲಹೆಗಳು ಎಲ್ಲ ತಗೊಂಡು ಸೋಮವಾರ ಬೆಳಗ್ಗೆ ನಾವು ತೀರ್ಮಾನ ಮಾಡ್ತೇವೆ. ವಿಧಾನಸಭಾ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ನಾರಾಯಣ ಸ್ವಾಮಿಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಬಿ ಫಾರಂ ಹಸ್ತಾಂತರಿಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ತಮ್ಮ ಬೆಂಬಲಿಗರ ಜೊತೆ ಆಗಮಿಸಿ ನಾರಾಯಣ ಸ್ವಾಮಿ ಬಿ ಫಾರಂ ಪಡೆದುಕೊಂಡಿದ್ದು ಸೋಮವಾರ ನಮ್ಮ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭ ಸುದ್ದಿಗಾರರ ಜೊತೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ನನ್ನ ಪತ್ನಿಗೂ ರಾಜಕೀಯ ಜ್ಞಾನವಿತ್ತು, ಮೊದಲೇ ಆಗಿದ್ದಿದ್ದರೆ ಯೋಚನೆ ಮಾಡಬಹುದಿತ್ತು, ಈಗ ಉಳಿದಿರುವುದು ಕೇವಲ 20 ದಿನ ಮಾತ್ರ, ಗೆಲ್ಲುವ ಅರ್ಹತೆಯು ಅವರಿಗಿತ್ತು, ಆದರೆ ಈಗ ಚುನಾವಣೆಗೆ ನಿಲ್ಲುವ ಯೋಚನೆ ಇಲ್ಲ ಎಂದರು. 7 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಕುರಿತು ಚರ್ಚೆ ಮುಗಿದಿದೆ, ಯಾವಾಗ ಬೇಕಾದರೂ ಪಟ್ಟಿ ರಿಲೀಸ್ ಆಗಬಹುದು, ನಿನ್ನೆ ದೆಹಲಿಗೆ ತೆರಳಿ ಚರ್ಚಿಸಿದ್ದೇವೆ, ಯಾವುದೇ ಕ್ಷೇತ್ರದ ಟಿಕೆಟ್ ಬಗ್ಗೆ ಗೊಂದಲವಿಲ್ಲ, ಭಾನುವಾರದಂದು ಟಿಕೆಟ್ ಹಂಚಿಕೆಯಾಗಲಿದೆ, ಕೆಆರ್ ಪುರ ನಮ್ಮ ಪತ್ರ ಸಲ್ಲಿಕೆಗೆ ಹೋಗ್ತೇನೆ, ನಾವೇ ಚುನಾವಣಾ ಪ್ರಚಾರ ನಡೆಸುತ್ತೇವೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಅಂಗ ಸಂಸ್ಥೆಯಾದ IRDAI ವಿಮಾ ಕಂಪನಿಗಳನ್ನು ನಿಯಂತ್ರಣ ಮಾಡುತ್ತಿದ್ದು ಇದೀಗ 2019 ಕರಡನ್ನು ಸಿದ್ಧಪಡಿಸಿದೆ. ಈ ಕರಡಿನಿಂದ ಸ್ವತಂತ್ರ ಸರ್ವೇಯರ ಅನ್ಯಾಯವಾಗುತ್ತಿದೆ, ಅಲ್ಲದೆ ಬಹುಪಾಲ ಜನರು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಎಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಶೂರೆನ್ಸ್ ಸರ್ವೇಯರ್ಸ್ ಅಂಡ್ ಲಾಸ್ ಅಸೋಸಿಯೇಷನ್ ಸದಸ್ಯ ಎಂ ನಾರಾಯಣ ಹೆಗಡೆ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಭಾನುವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹೊಸ ಕರಡು ನಿಯಮ ಜಾರಿಯಾದರೆ ಖಾಸಗಿ ಕಂಪನಿಗಳಿಗೆ ಈಗಿರುವ ನಿರ್ಬಂಧಿತ 50,000 ಮಿತಿಯಿಂದ 75,000 ಹೆಚ್ಚಿಸುವ ಪ್ರಸ್ತಾಪ ಇದಾಗಿದ್ದು, ಈ ನಿರ್ಧಾರದಿಂದ ಸ್ವತಂತ್ರ ಸರ್ವೇಯರ್ಗಳಿಗೆ ಭಾರಿ ಅನ್ಯಾಯವಾಗಲಿದೆ, ಅಲ್ಲದೆ ಕೆಲವು ಖಾಸಗಿ ವಿಮಾ ಕಂಪನಿಗಳು ಕೇಂದ್ರ ಸರ್ಕಾರದ ಅಂಗಸಂಸ್ಥೆ IRDAIಯ 64UMನ ನಿಯಮಗಳನ್ನು ಪಾಲಿಸದೆ ಗ್ರಾಹಕರಿಗೆ ಮೋಸ ಮಾಡುತ್ತಿವೆ ಎಂದು ದೂರಿದರು. IRDAI ಮತ್ತು GIPSA ನಿಯಮಗಳ ಅನ್ವಯ ವಿಮಾ ಕಂಪನಿಗಳು ಅಪಘಾತವಾದ ವಾಹನಗಳ ದುರಸ್ತಿ ವೆಚ್ಚ 50,000 ರೂಪಾಯಿಗಳಷ್ಟು ಇದ್ದಾಗ ವಿಮಾ ಕಂಪನಿಗಳು ಪರಿಶೀಲನೆಯನ್ನು ಸ್ವತಂತ್ರ ಸರ್ವೇಯರ್ ಅಥವಾ ಆಯಾ ವಿಮಾ ಸಿಬ್ಬಂದಿ ಮಾಡಬಹುದು. ಅದೇ 50,000 ಹೆಚ್ಚು ಇದ್ದಾಗ IRDAIನ 64UM ನಿಯಮದಂತೆ ಕಡ್ಡಾಯವಾಗಿ ಸ್ವತಂತ್ರ ಸರ್ವೇಯರ್ಗಳ ಮುಖೇನ ಪರಿಶೀಲಿಸಿ ಅವರು ಮಾಡಿದ ಶಿಫಾರಸಿನಂತೆ ಗ್ರಾಹಕರಿಗೆ ಹಣ ಸಂದಾಯ ಮಾಡಿ GIPSA ಫೀಸ್ ಶೆಡ್ಯೂಲ್ ಪ್ರಕಾರ ಸರ್ವೇಯರ್ಗೆ ಶುಲ್ಕ ಕೊಡಬೇಕೆಂಬ ನಿಯಮ ಇದೆ. ಆದರೆ ಖಾಸಗಿ ವಿಮಾ ಕಂಪನಿಗಳು ಈ ಯಾವ ನಿಯಮಗಳನ್ನು ಪಾಲಿಸದೆ ಲಾಭಕ್ಕಾಗಿ ಯಾವುದೇ ಪರಿಶೀಲನೆಗೆ ಸಂಬಂಧಿಸಿದ ಅರ್ಹತೆಗಳಿಲ್ಲದೆ ತಮ್ಮ ಕಂಪನಿಗಳ ಕೆಲಸಗಾರರಿಂದಲೇ ವಾಹನಗಳ ಪರಿಶೀಲನೆ ಮಾಡಿಸಿ ಗ್ರಾಹಕರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಘಟಕದ ಸದಸ್ಯರು 2018 ಜುಲೈನಲ್ಲಿ IRDAI ಅಧಿಕಾರಿಗಳಿಗೆ ಖಾಸಗಿ ಕಂಪನಿಗಳು ಮಾಡುತ್ತಿರುವ ಮೋಸದ ಬಗ್ಗೆ ಲಿಖಿತ ದೂರು ಸಲ್ಲಿಸಲಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಲಾಗಿದೆ. ಅಲ್ಲದೆ 2019 ಸೆಪ್ಟೆಂಬರ್ 3 ಹುಬ್ಬಳ್ಳಿ ವಿಮಾ ಸಮೀಕ್ಷಕರ ನಿಯೋಗದೊಂದಿಗೆ ಹೈದರಾಬಾದ್ಗೆ ಹೋಗಿ IRDAI ಚೇರ್ಮನ್ ಅವರಿಗೆ ಭೇಟಿಯಾಗಿ ಈ ಕುರಿತು ಮನವಿ ಸಲ್ಲಿಸಲಾಗಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಿ 2019 ಕರಡನ್ನು ಮತ್ತೊಮ್ಮೆ ಪರಿಶೀಲನೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಆಮೇಲೆ IRDAIದವರು ಎಲ್ಲಾ ಇನ್ಸೂರೆನ್ಸ್ ಕಂಪನಿಗೂ ಫಾರ್ಮ್ ನಂಬರ್ 19 ಅಂತ ಹೇಳಿ ಒಂದು ಸ್ಪೆಸಿಫಿಕ್ ಇದನ್ನು ಕೊಟ್ಟಿದ್ದಾರೆ ಫಾರ್ಮೆಟ್. ಆ ಫಾರ್ಮೆಟ್ ಯಾರು ಸರಿಯಾಗಿ ಸಬ್ಮಿಟ್ ಮಾಡ್ತಾ ಇಲ್ಲ, ಅದರಲ್ಲಿ ಎಷ್ಟು ಸರ್ವೇಸ್ ಮೋರ್ ದ್ಯಾನ್ 50,000 ಆಗಿದೆ, ಆಮೇಲೆ ಎಷ್ಟು ಸರ್ವೇಸ್ ಇಂಡಿಪೆಂಡೆಂಟ್ ಸರ್ವೇಸ್ ಕೊಟ್ಟಿದ್ರಿ, ಎಷ್ಟು ಸರ್ವೇಸ್ ನಿಮ್ಮ ಕಂಪನಿ ಸರ್ವೇಸ್ ಮಾಡಿದ್ದಾರೆ, ಆಮೇಲೆ ಎಷ್ಟು ಸರ್ವೇಸ್ ಕಾರ್ಪೊರೇಟ್ ಸರ್ವೇಸ್ ಕೊಟ್ಟಿದ್ದೀರಿ, ಅದರಲ್ಲಿ ಎಲ್ಲ ಇದೆ. ಬಟ್ ಆ ರೆಕಾರ್ಡ್ಸ್ IRDAIದವರು ಇನ್ನೂವರೆಗೂ ಯಾರ್ದು ಕಡೆಯಿಂದ ತಗೊಂಡಿಲ್ಲ. ಎವ್ರಿ 6 ಮಂತ್ಸ್ಗೊಮ್ಮೆ ಅವ್ರು ಸಬ್ಮಿಟ್ ಮಾಡ್ಬೋದು. ಹೀಗಾಗಿ
ಈಗ 50,000 75,000 ಆಯ್ತು. 50,000 ಸರ್ವೆ ಮಾಡುವಾಗೂ 50,000 ಮೇಲಿಂದ ಒಳಗಡೆ ಮಾಡುವಾಗೂ ಅವ್ರ ಹತ್ರ ಲೈಸೆನ್ಸ್ ಇಲ್ಲ, 50,000 ಮೇಲಿಂದ ಮಾಡುವಾಗೂ ಲೈಸೆನ್ಸ್ ಇಲ್ಲ. ಸೊ ಇದನ್ನ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಪಬ್ಲಿಕ್ಗೆ ಬಹಳ ಲಾಸ್ ಆಗ್ತಾ ಇದೆ. ಸರ್ಕಾರವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶುದ್ಧ ಕುಡಿಯುವ ನೀರು ಸ್ಥಾಪನೆ ಮಾಡಿದ್ದು ಸುಮಾರು ದಿನಗಳಿಂದ ಒಂದು ವಾಟರ್ ಫಿಲ್ಟರ್ ಚಾಲ್ತಿಯಲ್ಲಿ ಇಲ್ಲ. ಅದು ಎಲ್ಲಿ ಅಂತೀರಾ, ಈ ವರದಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹೂವಿನ ಬಾವಿ ಗ್ರಾಮದಲ್ಲಿ ಜನರಿಗೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಸರ್ಕಾರವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದ್ದು, ಆದರೆ ಅದು ಬಳಕೆಗೆ ನೀಡದ ಕಾರಣ ಜನರ ಆಕ್ರೋಶಕ್ಕೆ ಎಡೆ ಮಾಡಿದೆ. ಅನೇಕ ಸಲ ಗ್ರಾಮದ ಜನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ನೀತಿ ಅನುಸರಿಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭ ಮಾಡಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಅವ್ರು ಬಂದಿರು ಸರಿಯಾಗಿ ಮಾಡ್ತೀನಿ ಅಂತೇಳಿ, ಏನು ಖರಾಬಾಗ್ಯ ಅಂತ ಹೋಗ್ಯಾರ್ರಿ ಅವರು. ಈಗ 2 ತಿಂಗಳಾಯ್ತು ಇನ್ನ ಬಂದೇ ಇಲ್ಲ. ಅವ್ರು ಫೋನ್ ಮಾಡಿದ್ರು ಅವ್ರು ಎತ್ಲಾತಿಲ್ಲ ರೀ ನಮ್ಮ ತಮ್ಮವ್ರು. ಅದೇ ಇದು ನೀರು ಕುಡಿದೀವ್ರಿ ನಾವು, ಫಿಲ್ಟರ್ ನೀರು. ಈಗ ಬಾಯಿ ನೀರು ಕುಡಿದ್ರೆ ರೊಟ್ಟಿ ಆದಂಗೆ ಅಲ್ಲತ್ತದೆ, ಅದಕ್ಕಾಗಿ ಇದು ಇದ್ರೆ ಸರಿಯಾಗತ್ತ ಅಂತ. ಹೆಂಗ್ ಅಫಸಲ್ಪುರ್ ತಾಲೂಕಿನ ಶಿವರು ಗ್ರಾಮದಲ್ಲಿ ಇಂದು ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಅಂದಾಜು 30 ವರ್ಷದ ವ್ಯಕ್ತಿಯ ಅಪರಿಚಿತ ಶವ ಪತ್ತೆಯಾಗಿದೆ. ಈತನ ಹೆಸರು ವಿಳಾಸ ತಿಳಿದು ಬಂದಿರುವುದಿಲ್ಲ, ಆದರೆ ಈತನ ಬಲಗೈ ಮೇಲೆ ಹನುಮಾನ ಚಿತ್ರ ಮತ್ತು ನಾಗರಹಾವಿನ ಚಿತ್ರ ಇದೆ. ಆದ್ದರಿಂದ ಈತನ ಬಗ್ಗೆ ಯಾರಿಗಾದರೂ ಮಾಹಿತಿ ಗೊತ್ತಾದರೆ ಅಥವಾ ನಿಮ್ಮ ಗ್ರಾಮದಲ್ಲಿ ಸುಮಾರು 8 ದಿನಗಳಿಂದ ಕಾಣೆಯಾದ ಬಗ್ಗೆ ಮಾಹಿತಿ ಇದ್ರೆ ಕೂಡಲೇ ಅಫಜಲ್ಪುರ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಸಿಪಿಐ ಮಹಾದೇವ್ ಪಂಚಮುಖಿ ಹಾಗೂ PSI ಸಂತೋಷ್ ತಟ್ಟೆಪಳ್ಳಿ ತಿಳಿಸಿದ್ದಾರೆ. ಖಂಡ್ರೆ ಅವರು ಸಮಾಜವನ್ನ ಒಡೆಯುವ ಕೆಲಸ ಮಾಡಿಲ್ಲ, ಅವರು ಒಂದು ಕೂಡಿಸುವ ಕೆಲಸ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ MS ಪಾಟೀಲ್ ರಿಪೋರ್ಟ್ ತಿಳಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭೆ ರಾಜ್ಯದ ಚಟುವಟಿಕೆಯಿಂದ ಕೂಡಿದ್ರು, ಕಲಬುರಗಿಯಲ್ಲಿ ಇದ್ದು ಇಲ್ಲದಂತಾಗಿತ್ತು, ಇದಕ್ಕೆ ಇಂದಿನ ಪದಾಧಿಕಾರಿಗಳೇ ಕಾರಣ ಎಂದು ವೀರಶೈವ ಮಹಾಸಭಾದ ಯುವ ಘಟಕದ ಅಧ್ಯಕ್ಷರಾದ MS ಪಾಟೀಲ್ ನರಿಬೋಳ್ ಅವರು ಇಲ್ಲಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಶ್ವರ್ ಖಂಡ್ರೆ ಮನೆತನದ ಬಗ್ಗೆ ಮಾತನಾಡುವ ಬಗ್ಗೆ ಎಚ್ಚರವಿರಲಿ, ಈಶ್ವರ್ ಖಂಡ್ರೆ ಅವರು ಸಮಾಜ ಒಂದುಗೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಮಹಾಸಭಾದ ಅಧ್ಯಕ್ಷರನ್ನಾಗಿ ಅರುಣ್ ಕುಮಾರ್ ಪಾಟೀಲ್ ಹಾಗೂ ಕಾರ್ಯದರ್ಶಿಗಳಾಗಿ ಶ್ರೀಶೈಲ್ ಗೂಳಿ ಅವರನ್ನ ಮಾಡಿದ್ರು, ಆದರೆ ಅವರು ಇಲ್ಲಿ ಯಾವುದೇ ಸದಸ್ಯತ್ವ ಮಾಡಲಿಲ್ಲ, ಸಂಘಟನೆ ಮಾಡಲಿಲ್ಲ. ಈಗ ಸದಸ್ಯರಲ್ಲದವರನ್ನ ಯುವ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದರು. ಇದನ್ನ ಅರಿತ ಈಶ್ವರ್ ಖಂಡ್ರೆ ಅವರು ಹಲವಾರು ಸದಸ್ಯರ ಅಭಿಪ್ರಾಯವನ್ನ ಪಡೆದು ಶರಣ್ಕುಮಾರ್ ಮೋದಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಈಗ ನೋಡಿದ್ರೆ ಈಶ್ವರ್ ಖಂಡ್ರೆ ಮನೆತನದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಈ ವಿಷಯ ತಮ್ಮೆಲ್ಲರ ಗಮನಕ್ಕೂ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಮಹಾಸಭೆ ಸ್ಥಾಪನೆ ಆಗಿ ಸುಮಾರು ವರ್ಷಗಳಾದರೂ ಕೂಡ ಇಡೀ ರಾಜ್ಯದಲ್ಲಿ ಮಹಾಸಭೆ ಚಟುವಟಿಕೆ ಎಂದು ಕೂಡಿತ್ತು, ಆದರೆ ಕಲಬುರಗಿ ಮಹಾಸಭೆ ಮಾತ್ರ ಆದ ಇಲ್ಲ ಅಂತಕ್ಕಂಥದ್ದು ಸಮಾಜದವರಿಗೆ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಮತ್ತು ಶ್ರೀಮತಿ ದಿವ್ಯಾಕರ್ ಮೇಡಮ್ ಅವರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರ ಒಂದು ಮಾರ್ಗದರ್ಶನದಲ್ಲಿ ಕಲಬುರಗಿಯಲ್ಲಿ ಒಂದು ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡಿದ್ವಿ. 1 ವರ್ಷದ ಒಳಗಾಗಿ ಸುಮಾರು 3,000 ಸದಸ್ಯರನ್ನ ಮಹಾಸಭೆಗೆ ಸದಸ್ಯರಾದರೂ ನೂತನವಾಗಿ ಸುಮಾರು 1,20,00,000 ರೂಪಾಯಿಯನ್ನು ಮಹಾಸಭೆಗೆ ಕಲಬುರಗಿಯಿಂದ ಒಂದು ಆದಾಯ ಹೋಯಿತು. ಮತ್ತು ಆದಾಯ ಕಲಬುರಗಿ ಮಹಾಸಭೆಗೆ ಬರ್ತದೆ 90%. ಈ ರೀತಿ ಹೆಚ್ಚಿನ 4,000 ಸದಸ್ಯರು ಕಲಬುರಗಿ ಮಹಾಸಭೆಯಲ್ಲಾದಾಗ ಈಶ್ವರ್ ಖಂಡ್ರೆಜಿಯವರು ಕಲಬುರಗಿಯಲ್ಲಿ ಸಮಾಜ ಜಾಗೃತ ಆಗಿದೆ, ಮಹಾಸಭೆಯಲ್ಲಿ ಹೆಚ್ಚಿನ ಸದಸ್ಯರಾಗಿದ್ದಾರೆ, ಕಾನೂನುಬದ್ಧವಾಗಿ ಯಾವ ರೀತಿ ಚುನಾವಣೆ ಮಾಡಬೇಕು ಆ ರೀತಿ ಆಗಲಿ ಅಂದಾಗ ನಾವು ಚುನಾವಣೆ ಆಗಬೇಕಂತ ಆಟ ಹಿಡಿದ್ವಿ. ಆದರೆ ಅವರು ಸಮಾಜದಲ್ಲಿ ಒಗ್ಗಟ್ಟಿರಲಿ, ಈಗಿನ 4,000 ಸದಸ್ಯರಾಗಿರೋ ಸಂದರ್ಭ ನೋಡೋಣ, ಈ ಬಾರಿ ಅವಿರೋಧ ಮಾಡೋಣ ಅಂತ ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ನರ್ಸಿಂಗ್ ಕೌನ್ಸಿಲ್ ಸದಸ್ಯರಾದ ದಿವ್ಯ ಹಾಗರ್ಗಿ, ಮಂಜುನಾಥ್ ಅಂಕಲ್ಗಿ, ಮಹೇಶ್ ಶಾಸ್ತ್ರಿ, ಮಹೇಶ್ ಕೆ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಯೋಗ ಪ್ರಾಣಾಯಾಮ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯಾ ಕರಾಟೆ ವತಿಯಿಂದ ಬೆಲ್ಟ್ ಎಕ್ಸಾಮ್ ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ನಗರದ ಸರಸ್ವತಿ ವಿದ್ಯಾಮಂದಿರ ನ್ಯೂ ರಾಘವೇಂದ್ರ ಕಾಲೋನಿ ಬಾಳೆ ಲೇಔಟ್ನಲ್ಲಿ ಯೋಗ ಪ್ರಾಣಾಯಾಮ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯಾ ಕರಾಟೆ ವತಿಯಿಂದ ಹಮ್ಮಿಕೊಂಡಿದ್ದರು. ಬೆಲ್ಟ್ ಎಕ್ಸಾಮ್ ನಲ್ಲಿ ಸುಮಾರು 75 ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ರು. ಇನ್ಸೈಡ್ ಔಟ್ಸೈಡ್ ಇನ್ಸೈಡ್ ಡೌನ್ ನೌ.
ಇದೇ ಸಂದರ್ಭದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಆರೆಂಜ್ ಗ್ರೀನ್ ಸೇರಿದಂತೆ ಅನೇಕ ಬೆಲ್ಟ್ಗಳನ್ನು ಗ್ರ್ಯಾಂಡ್ ಮಾಸ್ಟರ್ ಬಿ ಎಂ ನರಸಿಂಹನ್ ಅವರು ವಿತರಣೆ ಮಾಡಿದರು. ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ವತಿಯಿಂದ 25 ಬೆಳ್ಳಿ ಹಬ್ಬದ ವಿಚಾರಣೆಯಾಗಿ ಬೆಲ್ಟ್ ಎಕ್ಸಾಮನ್ನು ನಡೆದಿದೆ. ಅದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿ ನಾನಾ ವಿದ್ಯಾರ್ಥಿಗಳು ಭಾಗವಹಿಸಿ ಬೆಲ್ಟನ್ನು ಪಡೆದಿದ್ದಾರೆ. ವೈಟ್ದಿಂದ ಆರೆಂಜ್ ಟು ಹೋಗಿದ್ದಾರೆ, ಆರೆಂಜ್ ಟುದಿಂದ ಗ್ರೀನ್ ಟು ಹೋಗಿದ್ದಾರೆ. ಒಂದು ವಿದ್ಯಾರ್ಥಿ ಹಾಗೂ ಪರ್ಪಲ್ ಬೆಲ್ಟನ್ನು ಪಡೆದಿದ್ದಾರೆ. ಸುಮಾರು 75 ಹೆಚ್ಚು ಬೆಲ್ಟನ್ನು ವಿತರಣೆ ಆಗಿ ಬೆಲ್ಟನ್ನು ಪಡೆದಿದ್ದಾರೆ. ಹಾಗೂ ನಮ್ಮ ಗ್ರ್ಯಾಮ್ ಮಾಸ್ಟರ್ ಆದಂಥ ಬಿ ಎಂ ನರಸಿಂಹನವರು ಸ್ವತಃ ಬೆಳಗ್ಗೆ 6:30 ಎಕ್ಸಾಮ್ ಸ್ಟಾರ್ಟ್ ಆಗಿದೆ, 9:30 ಸತತವಾಗಿ ಫುಲ್ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು ಹಾಗೂ ಬೆಲ್ಟ್ ಎಕ್ಸಾಮನ್ನು ಬೆಲ್ಟ್ ಹಾಗೂ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಯೋಗ ಪ್ರಾಣಾಯಾಮ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆಯ ಚೀಫ್ ಕೋಚ್ ರಾಜವರ್ಧನ್ ಚವ್ಹಾಣ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಲ್ಬುರ್ಗಿ ಜಿಲ್ಲೆಯ ವಿಮಾನ ನಿಲ್ದಾಣ ಲೋಕಾರ್ಪಣೆ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ವಿಮಾನ ನಿಲ್ದಾಣ ಪರಿಶೀಲನೆ ನಡೆಸಿದರು. ನವೆಂಬರ್ 22 ಕಲ್ಬುರ್ಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆಗೆ ರಾಜ್ಯ ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಲ್ಬುರ್ಗಿ ಜಿಲ್ಲಾಧಿಕಾರಿ ಬಿ ಶರತ್ ಅವರು ವಿಮಾನ ನಿಲ್ದಾಣಕ್ಕೆ ತೆರಳಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಹಾಜರಿದ್ದರು. ಚಿಂಚೋಳಿ ತಾಲೂಕಿನ ಕೋಡ್ಲಿ ಗ್ರಾಮದಲ್ಲಿ ಕಲ್ಬುರ್ಗಿಯ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಬಿಎಸ್ಸಿ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯ ಅನುಭವ ಶಿಬಿರದ ಅಂಗವಾಗಿ ಕೃಷಿ ವೈಭವ ಮತ್ತು ಕೃಷಿ ವಸ್ತು ಪ್ರದರ್ಶನವನ್ನು ಚಿಂಚೋಳಿಯ ಶಾಸಕ ಡಾ ಅವಿನಾಶ್ ಯಾದವ್ ಉದ್ಘಾಟಿಸಿದರು. ಈ ವಸ್ತು ಪ್ರದರ್ಶನದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಮಣ್ಣಿನ ಮಾದರಿ ಮತ್ತು ಮಣ್ಣು ವಿಜ್ಞಾನ, ಸಾವಯವ ಕೃಷಿ, ಜೈವಿಕ ಗೊಬ್ಬರ ಮತ್ತು ಜೈವಿಕ ಪೀಡಿನಾಶಕಗಳು, ಎರೆಹುಳ ಗೊಬ್ಬರ ತಯಾರಿಕೆ, ಜೇನು ಕೃಷಿ, ರೇಷ್ಮೆ ಕೃಷಿ, ನೀರಾವರಿ ಪದ್ಧತಿಗಳು, ಪ್ರಮುಖ ಬೆಳೆಗಳು ಮತ್ತು ತಳಿಗಳ ಮಾಹಿತಿ, ಬೀಜ ವಿಜ್ಞಾನ ಮತ್ತು ಬೀಜೋಪಚಾರ, ಕೃಷಿ ಯಂತ್ರೋಪಕರಣ ಸೇರಿದಂತೆ ಅನೇಕ ಕೃಷಿಕ ಸಂಬಂಧಿಸಿದ ವಸ್ತು ಪ್ರದರ್ಶನ ಮಾಡಿದರು. ರಕ್ಷಣೆ ರೀ ಸ್ಪ್ರೇ ಮಾಡ್ಬೇಕಾದ ಅದೇ ರೀತಿಯಲ್ಲಿ ತಾವು ನೋಡಬಹುದು ಈ ಬೋರ್ವೆಲ್ ಅಲ್ಲಿ ನಮಗೆ ಯಾವ ರೀತಿ ಬೇರೆ ಬೇರೆ ಲೇಯರ್ಸ್ಗಳು ಸಿಗ್ತವೆ ಅದನ್ನು ನಾವು ಎಲ್ಲಿವರೆಗೆ ನೀರಿನ ಮಟ್ಟ ಇರ್ತದೆ ಅನ್ನೋದನ್ನು ಇಲ್ಲಿ ತೋರಿಸಲಿಕ್ಕೆ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದಾರೆ. ಇದೊಂದು ಒಳ್ಳೆ ಕಾರ್ಯಕ್ರಮ ಕೃಷಿ ವಿಶ್ವವಿದ್ಯಾಲಯ ಕಲಬುರಗಿ ಹಾಗೂ ರಾಯಚೂರು ಕಡೆಯಿಂದ ಇದು ಒಳ್ಳೆ ಕಾರ್ಯಕ್ರಮ, ರೈತರ ಪರವಾಗಿ ಅವೇರ್ನೆಸ್ ತರಕ್ಕೆ ಒಂದು ಕಾರ್ಯಕ್ರಮ ಇದೆ. ಬಹಳಷ್ಟು ಸ್ಕೀಮ್ಸ್ ಗೌರ್ಮೆಂಟ್ ಕಡೆಯಿಂದ, ಯೂನಿವರ್ಸಿಟಿ ಕಡೆಯಿಂದ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಡೆಯಿಂದ ಬಹಳಷ್ಟು ಸ್ಕೀಮ್ಸ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಗಳಿದೆ. ಇದು ರೈತರ ಪರವಾಗಿ, ಯಾಕಂದರೆ ರೈತರು ನಮ್ಮ ಅನ್ನದಾತ. ಸೊ ಅವ್ರಿಗೆ ನಾವು ಕರೆಕ್ಟಾಗಿ ಅವೇರ್ನೆಸ್ ಕೊಟ್ಟು ಅವ್ರ ಮಾಹಿತಿ ತಲುಪಿಸಿದ್ರೆ ಅವ್ರಿಗೂ ಉಪಯೋಗ ಆಗುತ್ತೆ. ಕರೆಕ್ಟ್ ಸೈಂಟಿಫಿಕ್ ಮೆಥಡ್ ಆಫ್ ಕ್ರಾಪಿಂಗ್ ಯುಟಿಲೈಸ್ ಮಾಡಿದ್ರೆ ಅವ್ರಿಗೂ ಏನು ಲಾಸ್ ಆಗಲ್ಲ, ಮತ್ತು ಸರ್ಕಾರ ಕಡೆಯಿಂದನೂ ಎಲ್ಲ ಸವಲತ್ತು ಸಿಗುತ್ತೆ. ಅದಕ್ಕಾಗಿ ಇದು ಒಂದು ಒಳ್ಳೆಯ ಯೋಜನೆ ಇದೆ, ಒಳ್ಳೆ ಕಾರ್ಯಕ್ರಮ ಇದೆ. ಹೀಗೆ ಇವಾಗ ಕೋಡ್ಲಿಯಲ್ಲಾಯಿತು, ನಾವು ತುಂಬ ಮತ್ತೆ ಕೋಡ್ಲಿಯಲ್ಲಾಯಿತು, ತುಂಬ ಒಳ್ಳೆಯದು ಇದು. ಹಾಗೆ ನಾವು ಬೇರೆ ಕಡೆನೂ ಮಾಡ್ತಾ ಇರಬೇಕು. ನಾವು 100% ನಿಮ್ಮ ಜೊತೆ ಇರ್ತೀವಿ, ನೀವು ಯೂನಿವರ್ಸಿಟಿ ಜೊತೆ ಯಾವಾಗಲೂ, ಯಾಕಂದರೆ ನೀವು ನಮ್ಮ ಜೊತೆ ಇದ್ದು ನಾವು ರೈತರ ಪರವಾಗಿ ನಾವು ಸ್ವಲ್ಪ ಅವ್ರಿಗೂ ಅವೇರ್ನೆಸ್ ಕೊಟ್ಟು, ಯಾಕಂದರೆ ಅವರಿದ್ದರೆ ನಾವು, ರೈತರಿದ್ದರೆ ನಾವು ಇರ್ತೀವಿ. ಅದಕ್ಕಾಗಿ ಅವರು ಅವೇರ್ನೆಸ್ ಕೊಟ್ಟರೆ ಎಲ್ಲರೂ ಚೆನ್ನಾಗಿ ಖುಷಿ ಖುಷಿಯಾಗಿ. ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸುರೇಶ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ಕೃಷಿ ತೋಟಗಾರಿಕೆ, ರೇಷ್ಮೆ ಕೃಷಿ ವಿವಿಧ ಇಲಾಖೆಯ ತಜ್ಞರು ಹಾಗೂ ಖಾಸಗಿ ಕಂಪನಿಗಳ ಭಾಗವಹಿಸಿದ್ದರು. ಕೋಡ್ಲಿಯ ಜಿಲ್ಲಾ ಪಂಚಾಯತ್ ಅವೆಲ್ಲ ಮಾಡೋದ್ರಿಂದ ಏನಪ್ಪ ಅಂದ್ರೆ ಪರ್ಯಾಯವಾಗಿ ನಾವು ಆರ್ಥಿಕರಾಗಿ ಸಬಲರಾಗಲಿಕ್ಕೆ ಸಾಧ್ಯತೆಗಳುಂಟು. ಈಗ ಉದಾಹರಣೆಗೆ ನಾವು ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಿದ್ದೀವಪ್ಪ ಅಂದರೆ ಆ ಬೆಳೆ ಏನು ಆ ವರ್ಷ ಕೈ ಕೊಡ್ತಂದ್ರೆ ಬೇರೆ ಬೆಳೆ ನಮ್ಮ ಕೈ ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಪರ್ಯಾಯ ಬೆಳೆಗಳನ್ನು ಬೆಳೆದು ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದ್ರೆ ಸುಮಾರು
ಮೂರರಿಂದ ನಾಲ್ಕು ಎಕರೆ ಇತ್ತಪ್ಪ ಅಂದರೆ ಬೇರೆ ಬೇರೆ ಒಂದೊಂದು ಇಪ್ಪತ್ತಿಪ್ಪತ್ತು ಗುಂಟೆಯಲ್ಲಿ ಇಷ್ಟಿಷ್ಟು ನಾವು ಮಾಡಿಕೊಂಡಪ್ಪ ಅಂದರೆ ಕನಿಷ್ಠ ಪಕ್ಷ ರೈತನಿಗೆ ಸಾಕಷ್ಟು ಲಾಭಗಳಾಗುತ್ತೆ. ಉತ್ತರದ ರಾಮಲಿಂಗಾರೆಡ್ಡಿ ದೇಶಮುಖ್ ಹಾಗೂ ಚಿಂಚೋಳಿಯ ಇಒ ಅನಿಲ್ ರಾಠೋಡ್ ಹಾಗೂ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಜಯಲಕ್ಷ್ಮಿ, ಡಾಕ್ಟರ್ ಆನಂದ ನಾಯಕ್, ಡಾಕ್ಟರ್ ವಿಜಯ್ ಚಂದ್ರಾರೆಡ್ಡಿ, ಡಾಕ್ಟರ್ ಶಿವಪುತ್ರಪ್ಪ ಬೊಮ್ಮನಳ್ಳಿ, ಸಿದ್ದಪ್ಪ ಪೆದ್ದಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು. ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಆಗಿತ್ತು. ಹೀಗೆ ನೋಡ್ತಾ ಇರಿ.